ಕಿಂಗ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯರ್ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 or 9000099817
ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರುತ್ತಿದೆ. ಕಲಬುರಗಿ ಜಿಲ್ಲೆಯಲ್ಲಿಯೇ ಹೆಚ್ಚು ಹೆಣ್ಣು ಶಿಶು ಹತ್ಯೆ ನಡೆಯುತ್ತಿದೆ. ಜಿಲ್ಲಾ ಆಡಳಿತ ಏನು ಮಾಡುತ್ತಿದೆ? ಸುಭಾಷ್ ರಾಠೋಡ್ ಖಡಕ್ ಪ್ರಶ್ನೆ. ಎಸ್ಬಿಆರ್ ಶಾಲೆಗೆ 50 ವರ್ಷಗಳ ಸುವರ್ಣ ಸಂಭ್ರಮ. ಶಾಲೆ ಜನಮೆಚ್ಚುಗೆ ಗಳಿಸಿರುವುದಕ್ಕೆ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಹರ್ಷ. ಆಸ್ತಿಗಾಗಿ ಬೆಳೆದು ನಿಂತ ಮಗನನ್ನೇ ಕೊಂದ ಪಾಪಿ ತಂದೆ. ಚಾಕುವಿನಿಂದ ಕೊಲೆಗೈದು ಪರಾರಿಯಾಗಿದ್ದ ಆರೋಪಿ ತಂದೆ ಈಗ ಜೈಲು ಪಾಲು. ಸರ್ದಾರ್ ಪಟೇಲರ ಬಗ್ಗೆ ಖರ್ಗೆ ಅವರು ಹಗುರವಾಗಿ ಮಾತನಾಡಿರುವುದು ಖಂಡನೀಯ. ಕೂಡಲೇ ಕ್ಷಮೆ ಕೇಳಲಿ ಮಾಜಿ ಸಚಿವ ಬಾಬುರಾವ್ ಚೌಹಾಣ್. ಈಗ ವಾರ್ತೆಗಳ ವಿವರ. ಹೆಣ್ಣು ಮಕ್ಕಳ ರಕ್ಷಣೆ, ಹೆಣ್ಣು ಮಕ್ಕಳ ಶಿಕ್ಷಣ, ಲಿಂಗಾನುಪಾತ, ಮಹಿಳಾ ಸಬಲೀಕರಣ, ಭ್ರೂಣ ಹತ್ಯೆ ತಡೆಗಟ್ಟುವ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 2015 ಜನವರಿ 22 ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಗೆ ಚಾಲನೆಯನ್ನು ನೀಡಿದ್ದರು. ದೇಶದ 640 ಜಿಲ್ಲೆಗಳ ಪೈಕಿ 420 ಜಿಲ್ಲೆಗಳಲ್ಲಿ ಶಿಶು ಲಿಂಗಾನುಪಾತ ಇಳಿಕೆಯಾಗಿದ್ದು ಕಂಡುಬರುತ್ತಿದೆ ಎಂದು ಭಾರತೀಯ ಜನತಾ ಪಕ್ಷದ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯ ರಾಜ್ಯ ಸಂಚಾಲಕರಾದ ಸುಭಾಷ್ ರಾಠೋಡ್ ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಿಸಿ ಮತ್ತು ಪಿಎನ್ಡಿಟಿ ಕಾಯ್ದೆಯ ಅನುಷ್ಠಾನ ಮತ್ತು ರಾಷ್ಟ್ರವ್ಯಾಪಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದೇಶದ 160 ಜಿಲ್ಲೆಯಲ್ಲಿ ಯೋಜನೆ ಆರಂಭವಾಗಿ ಈಗ 640 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳ್ಳುತ್ತಿದೆ. ಆದರೆ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಗೆ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಲಬುರಗಿಯಲ್ಲಿ ಅತಿ ಹೆಚ್ಚು ಶಿಶು ಹತ್ಯೆ ನಡೆಯುತ್ತಿದೆ. ಇದನ್ನು ತಡೆಯುವಲ್ಲಿ ಜಿಲ್ಲಾ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಈ ರೀತಿಯ ಬೆಳವಣಿಗೆಗೆ ವೈದ್ಯರು ಹಾಗೂ ಸೌಲಭ್ಯಗಳೇ ಮುಖ್ಯ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಖರ್ಗೆ ಅವರು ಅಭಿವೃದ್ಧಿಯ ಹರಿಕಾರರು, ಅದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಆದರೆ ಈ ರೀತಿಯ ಘಟನೆಗಳನ್ನು ತಡೆಗಟ್ಟಲು ಅವರು ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಮೊದಲು 100 ಮತ್ತು 160 ಟೋಟಲ್ 160 ಡಿಸ್ಟ್ರಿಕ್ಟ್ ನಲ್ಲಿ ಸ್ಟಾರ್ಟ್ ಆಗಿರತಕ್ಕಂತಹ ಈ ಯೋಜನೆ ಇವತ್ತು 640 ಎಲ್ಲಾ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಅದರಲ್ಲಿ ಕೂಡ ರಾಷ್ಟ್ರೀಯ ಸರಾಸರಿಗಿಂತ ಕಡಿಮೆ ಇರತಕ್ಕಂಥ 244 ಜಿಲ್ಲೆಗಳಲ್ಲಿ ಮಲ್ಟಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ ಮೂಲಕ ಎಲ್ಲ ಇಲಾಖೆಯ ಸಹಭಾಗಿತ್ವದೊಂದಿಗೆ 244 ಜಿಲ್ಲೆಗಳಲ್ಲಿ ಇದು ನಡೀತಾ ಇದೆ. ಕರ್ನಾಟಕದಲ್ಲಿ ಮೊದಲು 100 ಜಿಲ್ಲೆಗಳಲ್ಲಿ ವಿಜಯಪುರ ಇತ್ತು, ಹೀಗೆ ಮತ್ತೆ ಯಾದಗಿರಿ ಒಳಗೊಂಡು ಮತ್ತೆ 4 ಜಿಲ್ಲೆ, ಗದಗ ಹಾವೇರಿ ಎಲ್ಲ 4 ಜಿಲ್ಲೆ ಸೇರಿಸಿದ್ದಾರೆ. ಟೋಟಲಿ 5 ಜಿಲ್ಲೆ ಮಲ್ಟಿ ಇಂಟರ್ವೆನ್ಷನ್ಗೆ ಒಳಪಡ್ತಾವೆ 5 ಜಿಲ್ಲೆಗಳು ಕರ್ನಾಟಕದಲ್ಲಿ. ಬಾಕಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಬೇಟಿ ಬಚಾವ್ ಬೇಟಿ ಪಡಾವ್ ಯೋಜನೆ ನಡೀತಾ ಇದೆ. ಅಸ್ಟಾನಿಶಿಂಗ್ ಫ್ಯಾಕ್ಟ್, ಲಿಟಲ್ ನೋನ್ ಟು ಮೆನಿ ಪೀಪಲ್, 3370 ವಿಲೇಜಸ್ನಲ್ಲಿ 1000 ಗಂಡ್ಮಕ್ಕಳಿಗೆ ಕೇವಲ 700 ಹೆಣ್ಣು ಶಿಶುಗಳು ಇದ್ದಾವೆ. ಆಲ್ಮೋಸ್ಟ್ 3,500 ಹಳ್ಳಿಗಳಲ್ಲಿ ಕರ್ನಾಟಕದಲ್ಲಿ 10,729 ಹಳ್ಳಿಗಳಲ್ಲಿ ಕೇವಲ 900 ಹೆಣ್ಣು ಶಿಶುಗಳು. 1000 ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ 900 ಹೆಣ್ಣು ಶಿಶುಗಳು ಅಂದರೆ ಆಲ್ಮೋಸ್ಟ್ 14,700 ವಿಲೇಜ್ಗಳಲ್ಲಿ ಅರ್ಧ ಕರ್ನಾಟಕದಲ್ಲಿ 1000 ಗಂಡು ಶಿಶುಗಳಿಗೆ ಕೇವಲ 900 ಕಡಿಮೆ ಹೆಣ್ಣು ಶಿಶುಗಳು ಕರ್ನಾಟಕದಲ್ಲಿ ಇದ್ದಾವೆ. ಅಂದರೆ ನಾವು ಇದನ್ನು ಎಲ್ಲೋ ಒಂದು ಕಡೆ ಗಂಭೀರ ಪ್ರಯತ್ನ ಮಾಡದೇ ಇದ್ದರೆ ನಾವು ಹರಿಯಾಣವನ್ನು ಕೂಡ ಮೀರಿಸಿ ಮುಂದೆ ಹೋಗ್ತಕ್ಕಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಅನೇಕ ಗಂಭೀರ ಚಿಂತನೆಗಳು ನಡೀಬೇಕಾಗಿತ್ತು. ರಾಜ್ಯ ಸರ್ಕಾರ ಬರೀ ಇದು ಒಂದೇ ಅಲ್ಲ, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಮರಣದ ಪ್ರಮಾಣದಲ್ಲಿ, ಗರ್ಭಿಣಿ ತಾಯಂದಿರ ಮರಣದ ಪ್ರಮಾಣದಲ್ಲಿ ವಲ್ನರೇಬಲ್ ಪರಿಸ್ಥಿತಿ ಮುಂದುವರೆದಿದೆ. ಸೌತ್ ಇಂಡಿಯಾದಲ್ಲೇ ನಮ್ಮದು, ಯಾಕಂತಂದರೆ ರಾಜ್ಯ ಸರ್ಕಾರ ಕೇಂದ್ರ ಯೋಜನೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಇಲ್ಲಿ ನಾವು ಅಪೀಲ್ ಮಾಡೋದು, ಒಬ್ಬ ಸಂಚಾಲಕನಾಗಿ ಈ ವಿಷಯದ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇರೋದ್ರಿಂದ, ಯೋಜನೆ ಯಾವ ಸರ್ಕಾರದೇ ಆಗಿರಲಿ, ನಮ್ಮ ಭಾಗದ ಜನರ ಸಮಾಜದಲ್ಲಿ ಇಂಥ ದೊಡ್ಡ ಸಮಸ್ಯೆ ನಿರ್ಮಾಣ ಆಗ್ತಾ ಇದೆ ಅಂತಂದರೆ ಕೇಂದ್ರ ಸರ್ಕಾರದ ಯೋಜನೆ ಅಲ್ಲ, ರಾಜ್ಯ ಸರ್ಕಾರ ಆದರೂ ಬೇರೆ ಏನಾದರೂ ಯೋಜನೆ ಮುಂದೆ ತಂದು ಇದಕ್ಕೆ ಟ್ಯಾಕಲ್ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆಯಾ? ಅದನ್ನೂ ಇಲ್ಲ. ಸ್ಟೇಟ್ ಗೌರ್ಮೆಂಟ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ನೆವರ್ ಇಂಟ್ರಡ್ಯೂಸ್ಡ್ ಎನಿ ನ್ಯೂ ಸ್ಕೀಮ್ಸ್ ಟು ಟ್ಯಾಕಲ್ ದಿಸ್ ನ್ಯೂ ಪ್ರಾಬ್ಲಮ್. ಆನ್ ದ ಅದರ್ ಹ್ಯಾಂಡ್, ಇಟ್ ಈಸ್ ಟೋಟಲಿ ನೆಗ್ಲೆಕ್ಟಿಂಗ್ ದಿ ಸೆಂಟ್ರಲ್ ಸ್ಕೀಮ್ ಬೇಟಿ ಬಚಾವ್ ಬೇಟಿ ಪಡಾವ್ ಇನ್ ದಿಸ್ ಕನೆಕ್ಷನ್. ಅದಕ್ಕೆ ಈ ಭಾಗದ ಮಾನವ ಅಭಿವೃದ್ಧಿ ಪ್ರಮುಖ,
ಅದು ಸ್ಥಾವರ ಅಭಿವೃದ್ಧಿ. ಖರ್ಗೆ ಸಾಹೇಬರು ಸ್ಥಾವರ ಅಭಿವೃದ್ಧಿಯ ಹರಿಕಾರರು, ಜನ ಅವರಿಗೆ ಅಭಿವೃದ್ಧಿಯ ಹರಿಕಾರರು ಅಂತಾರೆ, ನಾವು ಅದಕ್ಕೆ ಅಲ್ಲಗಳೇ ಅಲ್ಲ, ಸ್ಥಾವರ ಅಭಿವೃದ್ಧಿಯ ಹರಿಕಾರರು ಅವರು. ಈ ಭಾಗ ಬಯಸೋದು ಜಂಗಮ ಅಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್. ಜನರಿಗೆ ಎಂಪ್ಲಾಯ್ಮೆಂಟ್ ಏನು ಸಿಗ್ತಾ ಇದೆ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನು ಸಿಗ್ತಾ ಇದೆ, ಮೆಡಿಕಲ್ ಫೆಸಿಲಿಟೀಸ್ ಏನು ಸಿಗ್ತಾ ಇದೆ, ಎಜುಕೇಷನ್ ಫೆಸಿಲಿಟೀಸ್ ಏನು ಸಿಗ್ತಾ ಇದೆ, ಇದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು. ರಾಜ್ಯ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷೆ ಶಶಿಕಲಾ ಠೇಂಗಡಿ, ಕಲಬುರಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕ ವಿಠಲ್ ಜಾಧವ್, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಪ್ರೇಮ್ ಕುಮಾರ್ ರಾಠೋಡ್, ಸುಶೀಲಾ ಬಾಯಿ ರಾಠೋಡ್, ಆನಂದ್ ಜಾಧವ್, ಶ್ಯಾಮ್ ರಾಠೋಡ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶರಣ ಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯು ಸುದೀರ್ಘ 50 ವರ್ಷಗಳಿಂದ ಹಿಂದುಳಿದ ಕಲ್ಯಾಣ ಕರ್ನಾಟಕ ಜನರ ಮೆಚ್ಚುಗೆ ಪಡೆಯುವ ಮೂಲಕ ಬೃಹತ್ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಶರಣ ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣ ಬಸವಪ್ಪ ಅಪ್ಪ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1967 ಕೇವಲ 12 ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭಿಸಿದ ಎಸ್ಬಿಆರ್ ಶಾಲೆ ಗುಣಮಟ್ಟದ ಪ್ರಗತಿ ಸಾಧಿಸುತ್ತಾ ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಹಾಗೂ ನವೆಂಬರ್ 9-13 ಎಸ್ಬಿಆರ್ ಶಾಲೆಯ 50ನೇ ವರ್ಷದ ಸುವರ್ಣ ಹಬ್ಬ ಆಚರಣೆ ಹಾಗೂ ನವೆಂಬರ್ 14 ಪೂಜ್ಯ ಶರಣಬಸವಪ್ಪ ಅಪ್ಪ ಅವರ ಹುಟ್ಟುಹಬ್ಬ ಮತ್ತು ಶರಣಬಸವೇಶ್ವರ ಸಂಸ್ಥಾನದ ಭಾವಿ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಪ್ರಥಮ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೇಂದ್ರ ಹಾಗೂ ರಾಜ್ಯದ ಮಂತ್ರಿಗಳು ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ದೇಶದಲ್ಲಿ ಗುಣಮಟ್ಟದ ಎಜುಕೇಷನ್ ಸಲುವಾಗಿ ಹೆಸರುವಾಸಿ ಸುಮಾರು 80 ದೇಶದ ಇಂಗ್ಲೆಂಡ್ ಮತ್ತು ದೇಶದಲ್ಲಿ ಗುಣಮಟ್ಟದ ಎಜುಕೇಷನ್ ಆದರೆ ಒಳ್ಳೆಯ ಗುಣಮಟ್ಟದ ವ್ಯಕ್ತಿತ್ವವನ್ನು ಮಕ್ಕಳಿಗೆ ಸ್ವತಂತ್ರವಾಗಿ ವಿಚಾರ ಮಾಡುವಂಥದ್ದು, ಸ್ವತಂತ್ರವಾಗಿ ಬರೆಯುವಂಥದ್ದು, ಸ್ವತಂತ್ರವಾಗಿ ಮಾತಾಡುವಂಥದ್ದು, ಇದನ್ನು ಕಳಿಸಿ ಸ್ವತಂತ್ರವಾಗಿ ಕೆಲಸ ಸಾಧ್ಯ. ಆ ಪಬ್ಲಿಕ್ ಸ್ಕೂಲ್ನಲ್ಲಿ ನಮ್ಮ ಕಲಬುರಗಿಯಲ್ಲಿ ಈ ಡಿವಿಜನ್ಗೆ ಅಂತ ಅಡ್ಡಿಯಿಲ್ಲ. ಎರಡನೇ ಪಬ್ಲಿಕ್ ಸ್ಕೂಲು ಒಂದು ಸೊಂಡೂರು, ಒಂದು ಸೊಂಡೂರು ಮಹಾರಾಜರು ಅವರು ನಮ್ಮ ಸಂಸ್ಥೆಗೆ ರೆಕಗ್ನೈಸ್ ಮಾಡಿದ್ರು. ಈ ಮತ್ತೊಂದು ಪಬ್ಲಿಕ್ ಸ್ಕೂಲ್ ಯಾರು ಮಾಡ್ತಿದ್ರೆ ನಾವು ಹೇಳ್ಬೋದು. ಆ ದೃಷ್ಟಿಯಿಂದ ಕಲಬುರಗಿಯಲ್ಲಿ 10,000 ಮಕ್ಕಳು ಮೊದಲ ರಾಜರ ಮಕ್ಕಳು ಓದುವಂಥ ಸ್ಥಿತಿಯಲ್ಲಿ ಪಬ್ಲಿಕ್ ಸ್ಕೂಲ್ ಎಲ್ಲರೂ ಸಾರ್ವಜನಿಕರು ಸಾಧ್ಯತೆ. ಆದರೆ ಪಬ್ಲಿಕ್ ಸ್ಕೂಲ್ ಅಂದರೆ ಹೆಚ್ಚಾಗಿ ಗುಣಮಟ್ಟದ ಎಜುಕೇಷನ್ ಸಿಗ್ತದೆ. ಅಂಥ ಎಜುಕೇಷನ್ ನಮ್ಮ ಈ ಗುಲ್ಬರ್ಗದಲ್ಲಿ 10,000 ಮಕ್ಕಳಿಗೆ ಅವಕಾಶ ಇದೆ. ಒಂದು 3,000 ಹಾಸ್ಪಿಟಲ್ ಅವರು ಬೆಳಿಗ್ಗೆ 7 ರಾತ್ರಿ 11 ಅಭ್ಯಾಸ ಮಾಡ್ತಾರೆ. ನೀರಿನಲ್ಲಿ ಹೆಚ್ಚಿನ ನೀಟ್ ಬರೋದಕ್ಕಿಂತ ಮುಂಚೆ ಮಾರ್ಚ್ ಮೇಲೇ ಇರ್ತಿತ್ತು 10th. ಅದು ನಿಜವಾಗಿ ಹಳ್ಳಿಯಿಂದ ಜನರಿಗೆ ಅನುಕೂಲ ಆಗ್ತದೆ. ಇದು ಆಗೋದ್ರಿಂದ ಪೇಟೆಯಲ್ಲಿರುವಂಥ ಕೆಲವು ಸೆಕ್ಷನ್ ಕಳಿಸೋಕ್ಕೆ ಸಾಧ್ಯ ಆಗಿದೆ. ಹಳ್ಳಿಯಿಂದ ವಿದ್ಯಾ ಸ್ಕೂಲ್ಗಳಲ್ಲಿ ಬರ್ತಾ ಇದೆ. 80% ಪಾಪ್ಯುಲೇಷನ್ ಡಾಕ್ಯುಮೆಂಟ್ ಸರ್ಕಾರ ಇದನ್ನು ಯೋಚನೆ ಮಾಡಿ ನೀಡುತ್ತೆ. ಹಳ್ಳಿ ಜನರನ್ನು ಬರುವಂತೆ ಅವಕಾಶಗಳನ್ನು ಆದ್ದರಿಂದ ಪಬ್ಲಿಕ್ ಸ್ಕೂಲ್ ಈ ಅಲುಮಿನಿ ಅಂತಂದರೆ ಹಳೆಯ ವಿದ್ಯಾರ್ಥಿ ಓದಿ ಹೋದಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡಿ ನಮ್ಮ ಮತ್ತೊಂದು ಕಾರ್ಯಕ್ರಮಗಳನ್ನು ಹಾಕಿಕೊಳ್ತೀವಿ. ಅಲುಮಿನಿ ಸೋಸಿದ್ದಾರೆ ಅವರೇ ಒಂದು 1,200 ಇನ್ನು ಹೆಚ್ಚಿನ ಕಾರ್ಯಕ್ರಮ ನಡೆಸ್ತದೆ. ಅವರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ ಮತ್ತು
ಬರುವಂಥ ಅವಕಾಶ ಸೂಟಿಗೆ ಬಂದಾಗ ಬರುವಂಥ ಆದ್ದರಿಂದ ಕೂಡಿ ಕೊಂತ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಸುಮ್ಮ ಮಾಡೋ ಮುಂದೆ ಏನು ಪರಿಸ್ಥಿತಿ ಇತ್ತು ಈಗ ಇದರಿಂದ ಎಲ್ಲ ಬೆಳ್ಕೊಂಡು ಬಂದಿದ್ದಾರೆ. ಇದರಿಂದನೇ ಎಲ್ಲ ಇಂಜಿನಿಯರಿಂಗ್ ಆಗಿ ಇದರಿಂದನೇ ಯೂನಿವರ್ಸಿಟಿ ಆಗಿತ್ತು. ಅದು ಬೇರೆ ತಳಗಿಂದ ಸರಿ ಇದ್ದರೆ ಗಿಡ ಕೊಡುವ ಆ ರೀತಿಯಾಗಿ ಬೆಳ್ಕೊಂಡು ಬಂದಿದ್ದೆ. ಸುಮಾರು ಇಲ್ಲಿ ಎಲ್ಲ ಸಂಸ್ಥೆ ವಿದ್ಯಾರ್ಥಿಗಳು 30,000 5,000 ಮತ್ತು ಹಾಸ್ಟೆಲ್ ಆಗಿದೆ. ಆಸ್ತಿ ವಿಚಾರವಾಗಿ ತಂದೆ ಹಾಗೂ ಮಗನ ನಡುವೆ ಜಗಳ ಉಂಟಾಗಿ ತಂದೆಯೇ ಮಗನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಕಲಬುರಗಿ ತಾಲೂಕಿನ ಪಾಳ ಗ್ರಾಮದ ಮಲ್ಲಯ್ಯನ ತಾಂಡಾದಲ್ಲಿ ನಡೆದಿದೆ. ಮಗನನ್ನೇ ಕೊಂದ ಆರೋಪಿ ತಂದೆಯನ್ನು ಕಲಬುರಗಿ ಪೊಲೀಸರು ಈಗ ಬಂಧಿಸಿದ್ದಾರೆ. ಅನಿಲ್ ರಾಠೋಡ್ ತನ್ನ ತಂದೆಯಿಂದಲೇ ಕೊಲೆಯಾದ ಯುವಕ. ಈತನ ತಂದೆ ಶರಣಪ್ಪ ಆಸ್ತಿಯಲ್ಲಿ ಪಾಲು ಕೇಳಲು ಬಂದ ಅನಿಲ್ ರಾಠೋಡನನ್ನು ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಕೆಲ ದಿನಗಳ ಹಿಂದೆ ಶರಣಪ್ಪನ ಪತ್ನಿ ಸಂಸಾರದಲ್ಲಿ ವಿರಸ ಉಂಟಾಗಿ ತನ್ನ ಇಬ್ಬರು ಮಕ್ಕಳ ಜೊತೆ ಕಲಬುರಗಿ ನಗರದಲ್ಲಿ ವಾಸವಾಗಿದ್ದಳು. ನಿನ್ನೆ ರಾತ್ರಿ ಅನಿಲ್ ರಾಠೋಡ್ ಪಾಳ ಗ್ರಾಮಕ್ಕೆ ಆಸ್ತಿ ಕೇಳಲು ಹೋದಾಗ ಆತನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಎಂದು ಎಸ್ಪಿ ಎನ್ ಶಶಿಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಗನನ್ನೇ ಕೊಂದ ಆರೋಪಿ ತಂದೆಯನ್ನು ಪೊಲೀಸರು ಈಗ ಬಂಧಿಸಿದ್ದಾರೆ. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್,
ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಚೌಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಅಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಇವರ್ ಕಲಬುರ್ಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್. ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈನ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲಬುರ್ಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 ಆರ್ 9000098179. ಮತ್ತೆ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಸಂಸದ ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತಾ ಪ್ರತಿಮೆಯ ಕುರಿತಾಗಿ ನೀಡಿರುವ ಹೇಳಿಕೆಗೆ ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಅವರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭೆ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಸರಿಯಲ್ಲ. ಸರ್ದಾರ್ ಪಟೇಲರ ಪ್ರತಿಮೆಯ ಬದಲು ಏನಾದರೂ ಬೇರೆ ಕಾರ್ಯ ಮಾಡಬಹುದಿತ್ತು ಎಂಬ ಅವರ ಹೇಳಿಕೆ ಖಂಡನೀಯವಾಗಿದೆ. ಮೋದಿ ಅವರು ರಾಷ್ಟ್ರದ ಏಕತೆಯ ದೃಷ್ಟಿಯಿಂದ ಈ ಕಾರ್ಯ ಮಾಡಿದ್ದಾರೆ. ಸರ್ದಾರ್ ಪಟೇಲರು ಭಾರತವನ್ನ ಒಗ್ಗೂಡಿಸುವಲ್ಲಿ ಶ್ರಮಿಸಿದ ಒಬ್ಬ ಮಹಾನ್ ನಾಯಕ ಎಂದರು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಈ ಸಂದರ್ಭದಲ್ಲಿ ಅವರು ಆಗ್ರಹಿಸಿದರು. ನಮ್ಮ ಲೋಕಸಭಾ ಸದಸ್ಯರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಬಗ್ಗೆ ಕೆಲವು ಮಾತಾಡಿದ್ದಾರೆ, ಆಕ್ಷೇಪಣೆಯನ್ನು ಹೇಳಿದ್ದಾರೆ. ಆ ವಿಷಯದಲ್ಲಿ ನಾನು ಪ್ರಸ್ತಾವ ಮಾಡಲ್ಪಡ್ತೀನಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು 2008 ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಅದು ಒಂದು ಸ್ಟ್ಯಾಚ್ಯೂ ಮಾಡಬೇಕಂತ ಅವಾಗಿನ ಪ್ರಪೋಸಲ್ ಇತ್ತು, ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಇತ್ತು. ಅದು ಆ ಕೆಲಸವನ್ನು ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಇವತ್ತು ಅದು ಪೂರ್ತಿ ಅನಾವರಣ ಮಾಡಿದ್ದಾರೆ, ಪೂರ್ತಿ ಕೆಲಸ ಮುಗಿಸಿದ್ದಾರೆ. ಇದು ನಮ್ಮೆಲ್ಲರಿಗೆ, ಭಾರತ ದೇಶದ ನಮಗೆಲ್ಲ ಸಂತೋಷ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ನಾವು ಇದನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ ಅಪ್ರಿಷಿಯೇಟ್ ಮಾಡಬೇಕಂತ ಹೇಳಿದರೆ, ರಾಷ್ಟ್ರದ ಏಕತೆ ಸಮಗ್ರತೆಗೋಸ್ಕರ ಮಾಡಿದ ಒಂದು ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಭಾರತ ರಾಜ್ಯದಲ್ಲಿ 556 ಸಂಸ್ಥಾನಗಳು ಏನಿದ್ದವು ಆವಾಗ ಆ ಟೈಮ್ನಲ್ಲಿ, ಅದನ್ನೆಲ್ಲ ಒಂದುಗೂಡಿಸಿ ಸ್ವಾತಂತ್ರ್ಯ ಟೈಮ್ನಲ್ಲಿ ಒಂದುಗೂಡಿಸಿ ಮರ್ಜ್ ಮಾಡ್ತಕ್ಕಂಥ ಕೆಲಸ, ದೊಡ್ಡ ಕೆಲಸವನ್ನು ಮಾಡಿದಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಅಂಥವರ ಬಗ್ಗೆ ನಮ್ಮ ಲೋಕಸಭಾ ಸದಸ್ಯರು ಹತಾಶೆಯ ಮನೋಭಾವ ಹೇಳಿಕೆ ಕೊಟ್ಟಿದ್ದಾರೆ, ಇದು ಖಂಡನೀಯ, ಇದು ಸರಿಯಾದ ಹೇಳಿಕೆ ಅಲ್ಲ. ಖರ್ಗೆಯವರ ಹೇಳಿಕೆ ಒಂದು ಕಪ್ಪು ಚುಕ್ಕೆ, ಭಾರತ ದೇಶಕ್ಕೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದೇ ಹೇಳಿಕೆಯಲ್ಲಿ ಅದು ಇಂಥ ದೊಡ್ಡ ಒಂದು ಮಾಡ್ತಕ್ಕಂಥ ಅವಶ್ಯಕತೆ ಇದ್ದಿದ್ದಿಲ್ಲ, ಅದರ ಬದಲಾಗಿ ಬೇರೆ ಕೆಲಸ ಮಾಡಬಹುದಾಗಿತ್ತು ಅಂತ ಹೇಳಿದ್ದಾರೆ. ಅದು ಯಾಕೆ, ನಮ್ಮ ಇಂಥ ಮಹಾನ್ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ ಒಂದು ದೊಡ್ಡ ಕೆಲಸ ಮಾಡಿದ ವ್ಯಕ್ತಿ, ಇದು ಮೂರ್ತಿ ಸ್ಥಾಪನೆ ಮಾಡಿದರೆ
ಕಾಂಗ್ರೆಸ್ ನಾಯಕರಿಗೆ ಒಂದು ಹತಾಶೆ ಮನೋಭಾವ ಯಾಕೆ? ಅದರಿಂದ ಎಲ್ಲರೂ ಒಂದು ಕಾಂಟ್ರಿಬ್ಯೂಷನ್ ಮಾಡಿ, ಎಲ್ಲರೂ ಏನಪ್ಪ ಅಂದ್ರೆ ದುಡ್ಡು ಹಾಕಿ ಮತ್ತೇನು ಸರ್ಕಾರ ಸ್ವಲ್ಪ ಕೊಟ್ಟಿರಬೇಕು. ಭಾರತ ದೇಶದಲ್ಲಿರ್ತಕ್ಕಂಥ ಜನ ಒಂದು ಕಾಂಟ್ರಿಬ್ಯೂಷನ್ಲಿಂದ ಮಾಡಿದಂಥ ವ್ಯಕ್ತಿ ಸರ್ಕಾರಕ್ಕೆ ಹಾಕಿರಬೇಕು. ನಮ್ಮ ದೊಡ್ಡದಾದ ಒಂದು ಪ್ರತಿಷ್ಠೆ ಮಾಡಿದಂಥ ಇದು ಒಂದು ಇದನ್ನು ಒಂದು ವಿರುದ್ಧವಾಗಿ ಹೇಳ್ತೆ ಕೊಡ್ತಾ ಇದ್ದ ಸರಿಯಿಲ್ಲ, ಇದಕ್ಕೆ ಒಂದು ಕಪ್ಪು ಚುಕ್ಕೆ ತರತಕ್ಕಂಥ ಕೆಲಸ ಮಾಡಿದ್ರೆ ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರು ಕ್ಷಮಾಪಣೆ ಕೇಳಬೇಕಂತ ನನ್ನ ವಿಷಯ. ಎರಡನೇದು, ಪಿ ಚಿದಂಬರಂ ಅವರು ಪ್ರಧಾನಮಂತ್ರಿ ಹುದ್ದೆ ಖಾಲಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಪ್ರಧಾನಮಂತ್ರಿ ಹುದ್ದೆ ಖಾಲಿ ಅಂತ ಹೇಳಿದ್ದಾರೆ. ಇದು ಅವರ ಪಕ್ಷದ ಒಂದು ಇಂಟರ್ನಲ್ ಮ್ಯಾಟರ್ಸು, ಅಂದರೆ ಅವ್ರ ಪಕ್ಷದಲ್ಲಿ ಕಾಂಪಿಟೇಟ್ ಮಾಡಲು ಯಾರು ಇಲ್ವಾ? ನಮ್ಮ ಲೋಕಸಭಾ ಸದಸ್ಯರು ರಾಹುಲ್ ಗಾಂಧಿನೇ ಮುಂದಿನ ಅಭ್ಯರ್ಥಿ ಅಂತ ಪ್ರಧಾನ ಇವರು ಅಂತಾರೆ, ಚಿದಂಬರಂ ಇಲ್ಲ ಅಂತ ಅಂತಾರೆ. ಅಂದರೆ ಪಾರ್ಟಿ ಎಷ್ಟು ಮಟ್ಟಿಗೆ ಕುಸಿದಿದೆ? ನಮ್ಮ ಬಿ ಜೆ ಪಿ ಟೀಕೆ ಮಾಡ್ತಾರಲ್ಲ, ಅವ್ರ ಪಾರ್ಟಿ ಎಷ್ಟು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಈ ಒಂದು ವಿಚಾರವನ್ನು ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ. ಮೂರನೇದಾಗಿ, ಸಿ ಬಿ ಐ ಅವರಿಗೆ ರಜೆ ಮೇಲೆ ಪ್ರಧಾನಮಂತ್ರಿ ಅಂದರೆ ಭಾರತ ದೇಶದ ಒಂದು ಸರ್ಕಾರ ಸಿ ಬಿ ಐ ರಜೆ ಮೇಲೆ ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆ, ಅದು ಕಾನ್ಸ್ಟಿಟ್ಯೂಷನಲ್ಲಿ ತೆಗೆದುಕೊಂಡಂಥ ಒಂದು ನಿರ್ಣಯ. ಅದಕ್ಕೆ ಕಾಂಗ್ರೆಸ್ದವರು ಒಂದು ಅರ್ಜಿ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಸಲ್ಲಿಸಿದ್ದಾರೆ, ಅದು ನೋಡೋಣ ಏನಾಗ್ತದೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆಯವರು 2017 ಸಿ ಬಿ ಐನಲ್ಲಿರ್ತಕ್ಕಂಥ ಒಂದು ಅಶೋಕ್ ಅವರಿಗೆ ಅವ್ರಿಗೆ ಪರವಾಗಿ ಏನಪ್ಪ ಅಂದ ಅವಾಗ ವಿರೋಧವಾಗಿ 2017 ಅವ್ರಿಗೆ ವಿರೋಧ ಮಾಡಿದ ಅಶೋಕ್ ಅವರಿಗೆ, ಈಗ ಪರ ಯಾಕೆ ಅವ್ರ ವಿರುದ್ಧ ಅವ್ರ ಪರ ಯಾಕೆ ಮಾಡ್ತಾ ಇದ್ದಾರೆ? 2017 ವಿರೋಧ ಮಾಡಿದರು, ಈ ಖರ್ಗೆಯವರು ಅವ್ರ ಪರ ಮಾಡ್ತಾ ಇದ್ದಾರೆ. ಏನು ಏಕಾಏಕಿ ಹೆಂಗೆ ಬದಲಾವಣೆ ಆಯಿತು? ಏನು ಇದ್ರ ಮಹಿಮೆ ಏನು? ಇದರ ಹಿನ್ನೆಲೆ ಏನು? 2017 ಪರ ಮಾಡಿದರು, 2017 ವಿರೋಧ ಮಾಡಿದರು, ಈ 2018 ಏನಪ್ಪ ಅಂದ್ರೆ ಈ ಪರ ಮಾಡ್ತಾ ಇದ್ದಾರೆ, ಇದ್ರ ಮಹಿಮೆ ನಮಗೆ ತಿಳಿಲಾರ್ದಂತಾಗಿದೆ. ಇದು ಒಂದು ಹೇಳಿಕೆ ಹಾಸ್ಯಾಸ್ಪದ ಹಾಗೂ ದ್ವಂದ್ವ ನಿಲುವಿಂದ ಕೂಡಿದ ಪ್ರತಿಕ್ರಿಯೆ, ಹಾಸ್ಯಾಸ್ಪದ ಹಾಗೂ ದ್ವಂದ್ವ ನಿಲುವು ಪ್ರತಿಕ್ರಿಯೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಟಿಪ್ಪು ಜಯಂತಿ ಟಿಪ್ಪು ಜಯಂತಿ ಬಗ್ಗೆ ನಾನು ಕೆಲವು ವಿಷಯನ ಹೇಳಕ್ಕೆ ಪಾಯಿಂಟ್ಸನ್ನು ಹೇಳಕ್ಕೆ ಬರ್ತೀನಿ. ಟಿಪ್ಪು ಜಯಂತಿ ಮಾಡ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ನಾವು ಅಣ್ಣ ತಮ್ಮಂದ್ರ ಬಾಳ್ತಕ್ಕಂಥ ಕೆಲಸ ಸರ್ಕಾರದವ್ರು ಮಾಡಬೇಕು. ಅಂದ್ರೆ ಒಂದು ಧರ್ಮದ ಒಂದು ಒಡಿತಕ್ಕಂಥ ಕೆಲಸ ಕಾಂಗ್ರೆಸ್ದವ್ರು ಮಾಡಬಾರ್ದು. ಈ ಸಮಾಜದಲ್ಲಿ ನಾವು ಎಲ್ಲರೂ ಬಾಳ್ತಾ ಇದ್ದೇವೆ, ನಾವು ಬಾಯಿ ಅನ್ನೋ ನಡ್ಕೊಂಡು ಬಂದಂಥ ಇದು ಸಮಾಜ. ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಏನು ಈಗ ಮಾಡ್ತಾ ಇದ್ದಾರೆ, ಇದು ಪ್ರಮಾಣವಚನ ಸ್ವೀಕಾರ ಮಾಡಿದ ಏನು ಮಾಡ್ತೀವಿ? ಪ್ರಮಾಣವಚನದಲ್ಲಿ ನಾವು ಈ ಸಮುದಾಯವನ್ನು ಕದಲ್ದಂಗೆ ಮಾಡ್ತೇವೆ ಅಂದ್ರೆ ಸ್ವಾರಸ್ಯನ ಮೂಡ್ತೇವೆ, ಪ್ರಾಮಾಣಿಕವಾಗಿ ಸಮಾಜದಲ್ಲಿ ಇಷ್ಟ ಮಾಡೋದು ಮಾಡ್ತೇವೆ ಅಂತ ಪ್ರಮಾಣವಚನ ಸ್ವೀಕಾರ ಮಾಡೋದೆಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಬಂದ ನಂತರ ಮಾಡದೆ ಏನು? ಇದು ವೋಟಿನ ರಾಜಕಾರಣಿ ಮಾಡ್ತಾ ಇದ್ದಾರೆ. ವೋಟಿನ ರಾಜಕಾರಣಿಗೋಸ್ಕರ ಸಮಾಜದಲ್ಲಿ ಇದು ವ್ಯತಿರಿಕ್ತ ಮಾಡ್ತಕ್ಕಂಥ ಕೆಲಸ ಇದು ಮಾಡಬಾರ್ದು. ಇದು ಸರ್ಕಾರ, ಸಮ್ಮಿಶ್ರ ಸರ್ಕಾರ ಏನಿದೆ, ಇದು ಸಮಾಜದಲ್ಲಿ ಒಂದು ವಾತಾವರಣ ಕದಲ್ದಂಥ ಕೆಲಸ ಮಾಡ್ತಾ ಇದ್ದು ಸರಿಯಲ್ಲ. ಬಂಧು ಪ್ರಿಂಟರ್ಸ್ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮೋತ್ಸವ ಹಾಗೂ ಭೀಮೋತ್ಸವ ಮತ್ತು ತುಲಾಭಾರ ಕಾರ್ಯಕ್ರಮ ಅಲ್ಲದೆ ಬಂಧು ಪ್ರಿಂಟರ್ಸ್ ಮಾಲೀಕರಾದ ರಮೇಶ್ ತಿಪ್ನೂರ್ ಅವರ ತಾಯಿ ನಾಗಮ್ಮ ಗೌಡಪ್ಪ ತಿಪ್ನೂರ್ ಅವರ 70ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವು ನಗರದ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಉಜ್ಜಯಿನಿ ಮಠದ ಶ್ರೀಗಳಾದ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಹಾಗೂ ಶರಣಬಸವೇಶ್ವರರ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್
ಶರಣ ಬಸವಪ್ಪ ಅಪ್ಪ ಅವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ವೇದಿಕೆಯ ಮೇಲೆ ಆಸೀನರಿದ್ದ ಎಲ್ಲ ಮಠಾಧೀಶರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಜೇಶ್ವರ ಸಂಸ್ಥಾನ ಹಿರೇಮಠದ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಹಾಗೂ ಪರಮಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಸ್ವಾಮೀಜಿಗಳು, ವಿಶ್ವ ಹಿಂದೂ ಪರಿಷತ್ತಿನ ಗೋಪಾಲ್ಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರಮೇಶ್ ಜಿ ತಿಪ್ನೂರ್ ಅವರು ನಡೆದು ಬಂದ ದಾರಿ ಕುರಿತು ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭೇಟಿ ಬಚಾವೋ ಭೇಟಿ ಪಡಾವೋ ಯೋಜನೆಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರುತ್ತಿದೆ. ಕಲಬುರಗಿ ಜಿಲ್ಲೆಯಲ್ಲಿಯೇ ಹೆಚ್ಚು ಹೆಣ್ಣು ಶಿಶು ಹತ್ಯೆ ನಡೆಯುತ್ತಿದೆ. ಜಿಲ್ಲಾ ಆಡಳಿತ ಏನು ಮಾಡುತ್ತಿದೆ? ಸುಭಾಷ್ ರಾಠೋಡ್ ಖಡಕ್ ಪ್ರಶ್ನೆ. ಎಸ್ಬಿಆರ್ ಶಾಲೆಗೆ 50 ವರ್ಷಗಳ ಸುವರ್ಣ ಸಂಭ್ರಮ. ಶಾಲೆ ಜನಮೆಚ್ಚುಗೆ ಗಳಿಸಿರುವುದಕ್ಕೆ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಹರ್ಷ. ಆಸ್ತಿಗಾಗಿ ಬೆಳೆದು ನಿಂತ ಮಗನನ್ನೇ ಕೊಂದ ಪಾಪಿ ತಂದೆ. ಚಾಕುವಿನಿಂದ ಕೊಲೆಗೈದು ಪರಾರಿಯಾಗಿದ್ದ ಆರೋಪಿ ತಂದೆ ಈಗ ಜೈಲು ಪಾಲು. ಸರ್ದಾರ್ ಪಟೇಲರ ಬಗ್ಗೆ ಖರ್ಗೆ ಅವರು ಹಗುರವಾಗಿ ಮಾತನಾಡಿರುವುದು ಖಂಡನೀಯ. ಕೂಡಲೇ ಕ್ಷಮೆ ಕೇಳಲಿ ಮಾಜಿ ಸಚಿವ ಬಾಬುರಾವ್ ಚೌಹಾಣ್. ಇಲ್ಲಿಗೆ ಇನ್ಗುಲ್ಬರ್ಗಾ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ, ಲಗೇಜ್ ಶಾಪಿಂಗ್, ವೀಣು ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್,
ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲ್ಬುರ್ಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲ್ಬುರ್ಗಿ. ಗೋದ್ರೇಜ್ ಇಂಟೀರಿಯೋ, ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್, ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲ್ಬುರ್ಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9004004508 or 9004598179.